ಅಂತ ಹೇಳುವಂಥ ವಯಸ್ಸು ಅಲ್ಲ ಮತ್ತು ಜ್ಞಾನನೂ ಅಲ್ಲ. ಅದನ್ನು ಖಂಡಿಸಲಿಕ್ಕೆ ನಾನು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು. ನನ್ನ ಲೆಕ್ಕದಲ್ಲಿ ಅವರೇನು ಮಾತಾಡಿದ್ದಾರೆ, ನಾನು ನನ್ನ ಮನಸ್ಸಿಗೆ ಅನ್ನಿಸ್ತಕ್ಕಂಥದ್ದು, ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಯಾವ ಮುಖಂಡರು ಕೂಡ ಇದನ್ನು ಖಂಡಿಸ್ತೇ ಇರೋದು, ಜ್ಞಾನೇಂದ್ರ ಅವರು ಹೀಗೆ ಹೇಳಬಾರ್ದಾಗಿತ್ತು ಅಂತಕ್ಕಂಥದ್ದು ಒಬ್ಬರು ಹೇಳದೇ ಇರತಕ್ಕಂಥದ್ದು ಏನಂದರೆ ಅವರೆಲ್ಲರೂ ಕೂಡ ಇದನ್ನು ಸಮರ್ಥನೆ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ನಮಗೆ ಬರುತ್ತೆ. ಏಕೆಂದರೆ ರಾಜ್ಯದ ಮುಖಂಡರುಗಳು ಈ ಹೇಳಿಕೆಯನ್ನು ಸಮರ್ಥನೆ ಮಾಡ್ತಿದ್ದಾರ? ಏಕೆಂದರೆ ಅದೇ ರೀತಿ ಮೋದಿಯವರು ಕೂಡ ಅದೇ ರೀತಿಯೇ ಮಾತಾಡಿದ್ದಾರೆ ಹಿಂದೆ ಎಲ್ಲ. ಏಕೆಂದರೆ ಅವರ ಸಂಪುಟದ ಸದಸ್ಯರುಗಳೆಲ್ಲ ಗಾಂಧಿ ಬಗ್ಗೆ, ಜಾತ್ಯತೀತ ನಿಲುವಿನ ಬಗ್ಗೆ, ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡಿದಾಗ ಅವ್ರದ್ದು ರಿಯಾಕ್ಷನ್ಸ್ ಏನೂ ಇರ್ತಿರಲಿಲ್ಲ, ಅವ್ರದ್ದು ಯಾವುದೇ ರಿಯಾಕ್ಷನ್ಸ್ ಇರ್ತಿರಲಿಲ್ಲ. ಏಕೆಂದರೆ ಅನಂತಕುಮಾರ್ ಹೆಗಡೆ, ನಾವು ಬಂದಿದ್ದೆ ಶಾಸನಸಭೆಯನ್ನು ಇದು ಸಂವಿಧಾನವನ್ನು ಬದಲಾವಣೆ ಮಾಡೋಕ್ಕೆ ಬಂದಿರೋದು, ನಾವು ಬದಲಾವಣೆ ಮಾಡೇ ಮಾಡ್ತೀವಿ, ನಮ್ಮ ಕೆಲಸನೇ ಆದಂತಕ್ಕಂಥ ಮಾತನ್ನು ಹೇಳಿದರು. ಹಾಗೇ ನಮಗೆ ಯಾರೂ ಕೂಡ ಮುಸ್ಲಿಮ್ಸ್ ಓಟ್ ಕೊಡೋದು ಬೇಡ, ಅವ್ರ ಓಟಿನ ಅಗತ್ಯ ನಮಗಿಲ್ಲ ಅಂತ ಹೇಳಿದರು. ಯತ್ನಾಳ್ ಅವರು ಕೂಡ ಅದನ್ನೇ ಮಾತಾಡಿದರು, ನನಗೆ ಮುಸ್ಲಿಮ್ಸ್ ನನಗೆ ಓಟ್ ಕೊಡೋದು ಬೇಡ ಅಂತಕ್ಕಂಥದ್ದು ಹೇಳಿದರು. ಈ ಎಲ್ಲ ಹೇಳಿಕೆಗಳು ಸಂವಿಧಾನದ ವಿರೋಧಿ ಹೇಳಿಕೆಗಳು. ವಾಸ್ತವದಲ್ಲಿ ಇವರು ಯಾರೂ ಕೂಡ ಸಂವಿಧಾನವನ್ನು ನಡೆಸ್ತಕ್ಕಂಥವ್ರು, ಇವರ ಸದಸ್ಯತ್ವವನ್ನು ರದ್ದು ಮಾಡಬೇಕು ಮತ್ತು ಇವರು 6 ವರ್ಷ ಚುನಾವಣೆ ನಿಲ್ಲದೆ ಇದ್ದಂಗೆ ಮಾಡ್ತಕ್ಕಂಥದ್ದು ಅವರ ಹೇಳಿಕೆಗಳೇ. ಏನು ಕ್ಲಿಪ್ಪಿಂಗ್ಸ್ ಇದೆ ನಿಮ್ಮದೇ ಅಲ್ಲ, ಅದನ್ನು ತೆಗೆದು ನೋಡಿದ್ರೆ ಸರಿ, ಅದು ನಾನು ಅಲ್ಲ ಅಂತಂದ್ರೆ ಮಾತ್ರ ಅಷ್ಟೇ, ಅವ್ರು ಹೌದು ಅಂತಾದರೆ ಮತ್ತೇನು ಯೋಚನೆ ಮಾಡುವಂಥದ್ದೇನಿಲ್ಲ. ಕ್ಷಮೆ ಕೇಳಿ ಪನಿಷ್ಮೆಂಟಿಂದ ಹೊರಗೆ ಹೋಗೋ ತಪ್ಪನ್ನು ಮಾಡಿಲ್ಲ ಅವರು, ಮತ್ತು ಅನುಭವ ಕಡಿಮೆ ಇಲ್ಲ. ನಾನು ಒತ್ತಾಯ ಮಾಡ್ತಕ್ಕಂಥದ್ದು ಅವರ ಸದಸ್ಯತ್ವವನ್ನು ರದ್ದು ಮಾಡಬೇಕು. ಹೇಗೆ ಇವತ್ತು ಕಾರಣ ಇಲ್ಲದೇ ಮೋದಿ ಹೆಸರನ್ನು ಪ್ರಸ್ತಾಪ ಮಾಡಿದ್ದಕ್ಕೆ ರಾಹುಲ್ ಗಾಂಧಿ ಅವರಿಗೆ ಸದಸ್ಯತ್ವವನ್ನು 6 ವರ್ಷ ನಿಲ್ಲದೇ ಇದ್ದಂಗೆ ಮಾಡಬೇಕು ಅಂತಕ್ಕಂಥದ್ದು, ತಕ್ಷಣವೇ ರದ್ದು ಮಾಡಬೇಕು ಅಂತಕ್ಕಂಥ ಆದೇಶವನ್ನೇ ಮಾಡಿದ್ದಾರೆ, ಅದನ್ನು ಮೋದಿ ಸಮರ್ಥನೆ ಮಾಡ್ತಾಯಿದ್ದಾರೆ. ಈಗ ಇವರು ಖರ್ಗೆ ಸಾಹೇಬರ ಬಗ್ಗೆ ಮತ್ತು ಈಶ್ವರ್ ಖಂಡ್ರೆ ಸಾಹೇಬರ ಬಗ್ಗೆ ಮಾತಾಡಿರ್ತಕ್ಕಂಥ ಮಾತೇನಿದೆ ಅದು ಬಿ ಜೆ ಪಿ ಸಿದ್ಧಾಂತ ಏನಿದೆ ಅದರ ಪ್ರತಿಪಾದನೆ ಜೊತೆಗೆ, ಆ ಸಿದ್ಧಾಂತದ ಪ್ರತಿಪಾದನೆಯ ಜೊತೆಗೆ ಬಣ್ಣನೂ ಸೇರ್ಕೊಂಡಿದೆ. ಅದರ ಜೊತೆಗೆ ಇದಕ್ಕಿಂತ ಇನ್ನು ದೊಡ್ಡ ಅಫೆನ್ಸ್ ಯಾವುದಿದೆ ಅಂತ ನನಗೆ ಅನಿಸಿಲ್ಲ.